ಹಲೋ, ಯಾರು ಇದು? ನಮಸ್ಕಾರ ಗುರುಗಳೇ, ನಾನು ಶಂಕರ್ ಅಂತ, ಕಾರಟಗಿ, ಕೊಪ್ಪಳ ಜಿಲ್ಲೆಯಿಂದ. ಹಲೋ ಗುರುಗಳೇ, ನಾನು ಸ್ವಲ್ಪ ನಿಮ್ಮ ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೋಬೋದಾ ಗುರುಗಳೇ, ಪ್ಲೀಸ್? ಯಾಕೆ ಗುರುಗಳೇ, ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ಮಿನಿಮಮ್ ಒಂದು 3 ತಿಂಗಳಿಂದ ನಿಮ್ ನಂಬರ್ನ ಹುಡುಕ್ತಾ ಇದ್ದೆ ನಾನು ಗುರುಗಳೇ. ಅದೇ ಗುರುಗಳೇ, ಒಂದೇ ನಿಮಿಷ, ನಾನು ರೆಕಾರ್ಡ್ ಮಾಡ್ಕೋತೀನಿ ಪ್ಲೀಸ್ ಗುರುಗಳೇ, ಪ್ಲೀಸ್. ಏನಕ್ಕೆ ರೆಕಾರ್ಡ್ ಮಾಡ್ಕೋತೀಯಾ ಗುರುಗಳೇ? ನನ್ನ ಹತ್ರ ಇರೋ ಕನ್ಫ್ಯೂಷನ್ಸ್ ಬಗ್ಗೆ ನನಗೆ ತಿಳ್ಕೋಬೇಕು ಗುರುಗಳೇ, ಅದಕ್ಕೆ ಗುರುಗಳೇ ಪ್ಲೀಸ್ ಗುರುಗಳೇ. ಬೇಕಾದ್ರೆ ನೀವು ಫೇಸ್ಬುಕ್ ಅಲ್ಲಿ ಹಾಕೋರು ಗುರುಗಳೇ, ನಾನು ತುಂಬಾ ನಿಮ್ಮ ದೊಡ್ಡ ಬೇಗ ಶುರು ಮಾಡು. ಸರಿ ಗುರುಗಳೇ, ಗುರು ಅಂದಿದ್ಯಾ ಅಂದ್ರೆ ಫೋನ್ ಇಟ್ಬಿಡ್ತೀನಿ. ಏ ಇಲ್ಲ ಅಹೋರಾತ್ರ ಅವರೇ, ಸಾರಿ ಅವರೇ ಇವರೇ ಕಾಲ್ ಮಾಡ್ತೀನಿ. ಸರಿ ಅಹೋರಾತ್ರ, ಸರಿ ಓಕೆ. ಸರಿ, ನನ್ನ ಹತ್ರ ಇರೋ ಒಂದು ಪ್ರಶ್ನೆ ಅಂದ್ರೆ, ಇತ್ತೀಚೆಗಿರೋ ನವ ಮಾಧ್ಯಮಗಳು, ಆಮೇಲೆ ಇತ್ತೀಚೆಗೆ ನವ ಪ್ರಪಂಚ ಏನ್ ಸೃಷ್ಟಿಯಾಗಿದೆ, ಇದರಲ್ಲಿ ನಿಮ್ಮ ದೊಡ್ಡ ಅಭಿಮಾನಿ. ಯಾಕಂದ್ರೆ ನೀವು ಇತ್ತೀಚೆಗಿನ ಸೈದ್ಧಾಂತಿಕವಾಗಿ ಒಂಥರ ಯಾವುದೇ ನೀವು ಭವಿಷ್ಯ ಇದು ಏನದು ಜ್ಯೋತಿಷರಲ್ಲಿ ತುಂಬಾ ನಾನು ನಿಮ್ಮ ಅದು ವೃಕ್ಷ ರಕ್ಷಣ ಅವೆಲ್ಲ ನಾನು ತುಂಬಾನೇ ನೋಡಿದೀನಿ, ತುಂಬಾ ನಂಗೆ. ಅದೇ ಗುರು, ನೀವು ಯಾಕೆ ನೀವು ತುಂಬಾನೇ ಹಾನೆಸ್ಟ್, ಯಾಕೆ ಹಾಗಂತ? ಯಾಕಂದ್ರೆ ಇತ್ತೀಚೆಗಿನ ಜ್ಯೋತಿಷ್ಗಳಲ್ಲಿ ನಾನು ತುಂಬಾ ನೋಡಿದ್ದೀನಿ, ಅವರೆಲ್ಲ ರಾಜಕೀಯಕ್ಕೊಳಗಾಗಿ ಅವ್ರ ತರನೇ ಮಾತಾಡೋದು. ಇತ್ತೀಚೆಗಿನ ಈ ಧರ್ಮ ಯುದ್ಧಗಳಾಗಲಿ. ಬ್ರಷ್ ಯಾಕೆ ಮಾಡ್ತೀಯ ನೀನು? ಹಾ ಸರ್, ಬೆಳಗ್ಗೆ ಎದ್ದು ನಾಲಿಗೆ ಯಾಕೋ ಉಜ್ಕೋತೀಯ, ಅಲ್ಲಿ ಯಾಕೆ ಉಜ್ತೀಯ? ತಿನ್ನುವ ಪದಾರ್ಥಗಳ ರುಚಿ ಚೆನ್ನಾಗಿರ್ಲಿ ಅಂತ, ಮತ್ತೆ ರೋಗಾಣುಗಳಿಂದ ದೂರ ಇರ್ಲಿ ಅಂತ ಅಲ್ವಾ. ಹಂಗೆ ಹಾನೆಸ್ಟ್ ಅನ್ನೋದು ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿದಷ್ಟು. ದಿನನಿತ್ಯ ನಾವು ಹಾನೆಸ್ಟ್ ಆಗಿದ್ರೆ ನಾವು ಪ್ರಕೃತಿಯನ್ನ ಅನುಭವಿಸುವುದಿದೆಯಲ್ಲ, ಅದು ರುಚಿ ರುಚಿಯಾಗಿರುತ್ತೆ ಅಂತ. ಎಲ್ಲಾರ ತರ ಕೆಟ್ಟ ಹಣ, ಕೆಟ್ಟ ಜೀವನ, ಕೆಟ್ಟ ಮೋಸ, ವಂಚನೆಗಳಿದ್ರೆ ರುಚಿ ಗ್ರಂಥಿಗಳು ಸತ್ತೋಗುತ್ತೆ. ರುಚಿ ಗ್ರಂಥಿಗಳು ನಾಲ್ಗೆಗೆ ಮಾತ್ರ ಇಲ್ಲ, ಚರ್ಮದಿಂದ ವಾತಾವರಣವನ್ನ ಫೀಲ್ ಮಾಡಬಹುದು, ಕಣ್ಣುಗಳಿಂದ ವಾತಾವರಣವನ್ನ ನೋಡಬಹುದು, ಕಿವಿಗಳಿಂದ ವಾತಾವರಣದ ಶಬ್ದಗಳನ್ನ ಆಲಿಸಬಹುದು, ಮೂಗಿನಿಂದ ವಾತಾವರಣದ ವಾಸನೆಯನ್ನ ಗ್ರಹಿಸಬಹುದು, ಬಾಯಿಂದ ರುಚಿ ರುಚಿಯಾದ ಪದಾರ್ಥಗಳನ್ನ ತಿನ್ನಬಹುದು. ಇದು ಮಾಡ್ಬೇಕು ಅಂದ್ರೆ ಹಾನೆಸ್ಟ್ ಆಗಿರ್ಬೇಕು. ಹಾನೆಸ್ಟ್ ಆಗಿದ್ರೆ ಇಲ್ದೇ ಇದ್ರೆ ಆನೆಸ್ಟ್ ಆಗಿಲ್ದೇ ಇದ್ರೆ ಕೆಟ್ಟ ನೆಸ್ಟ್ ನಮ್ಮ ಸುತ್ತಲೂ ಸುತ್ಕೊಂಡ್ಬಿಡುತ್ತೆ. ಪಕ್ಷಿಗಳಲ್ಲಿ ಅತ್ಯಂತ ಹಾನೆಸ್ಟ್ ಪಕ್ಷಿ ಯಾವ್ದು ಗೊತ್ತಾ? ಗೊತ್ತಿಲ್ಲ. ಶುಕ ಪಕ್ಷಿ ಅಂದ್ರೆ ಯಾವ್ದು? ಗಿಣಿ. ಯಾಕೆ ಹೇಳು? ಅದ್ರ ಕೊಕ್ಕೆ ಎಷ್ಟು ಸುಂದರ, ಅದ್ರ ಮೈ ಎಲ್ಲ ಯಾಕೆ ಹೇಳು ಸುಂದರ? ಅದು ಹಾನೆಸ್ಟ್ ಪಕ್ಷಿ. ಅದು ಪ್ರಕೃತಿಯನ್ನ ಸ್ವಲ್ಪನೂ ಕಸಿವಿಸಿ ಮಾಡದೆ ಬಂಡೆಗುಂಡುಗಳ ನಡುವೆ ಮೊಟ್ಟೆ ಇಟ್ಟು ತನ್ನ ಸಂಸಾರ ನಡೆಯುತ್ತೆ. ಒಂದ್ ಸ್ವಂತ ಮನೆ ಕೂಡ ಕಟ್ಕೊಳ್ಳಲ್ಲ, ಇನ್ನೊಂದು ಗಿಡ ಮರ ಎಲೆ ತೆಗೆಯೋದು ಏನು ಮಾಡಲ್ಲ. ತನ್ನಷ್ಟಕ್ಕೆ ತಾನು ಯಾವ ಪ್ರಕೃತಿಗೂ ಹಾನಿ ಮಾಡದೆ ಬದುಕುತ್ತೆ, ಆದಷ್ಟು ಕಡಿಮೆ, ಆದಷ್ಟು ಕಡಿಮೆ. ಅದಕ್ಕೆ ಅದನ್ನ ಶುಕ ಪಕ್ಷಿಯನ್ನ ಸಂತ ಪಕ್ಷಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾಗಿ ನನ್ನ ಪ್ರಶ್ನೆ ಏನ್ ಗೊತ್ತಾ, ಇತ್ತೀಚಿನ ಈ ನವಯುಗದಲ್ಲಿ ನಾವು ಕೆಲವೊಂದು ಸತ್ಯ ಗೊತ್ತಿದ್ರು ಈ ನಮ್ಮ ಸಂಬಂಧಿಕರ ನಡುವೆ ಆಮೇಲೆ ಸ್ನೇಹಿತರ ನಡುವೆ ಈ ರಾಜಕೀಯಕ್ಕೆ ಒಲುವಾಗಿ ಸಂಬಂಧಗಳನ್ನ ಕಳಿಸ್ಕೊಡ್ತಾ ಇದೀವಿ. ಸತ್ಯ ಗೊತ್ತಿರುತ್ತೆ, ಆದ್ರೆ ಅದೇನಂತ ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಸಂಬಂಧಗಳು ಆದಷ್ಟು ಒದ್ದಾಕ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ. ಸಂಬಂಧಗಳು ಅದಷ್ಟಕ್ಕದೆ ಬಿಟ್ಕೊಂಡೋದ್ರೆ ಅದು ಅದೃಷ್ಟ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಚಿಂದಂತಿ ಶಸ್ತ್ರಾಣಿ ಮಹಾಪುರಾಣಿ ಅಂತ. ಅಂದ್ರೆ ಸಂಬಂಧಗಳನ್ನೆಲ್ಲ ಕಟ್ ಮಾಡು, ರೂಟ್ಸ್ ತರ ಸಿಕ್ಕಾಕೊಂಡಿದೆ ಒಳಗಡೆ ಹೋಗಿ ಎಲ್ಲ ಸಂಬಂಧ ಕಟ್. ಆದ್ರೆ ಸಂಬಂಧಗಳು ಅದಷ್ಟಕ್ಕದೆ ಕಟ್ ಆದ್ರೆ ನಿನ್ನಷ್ಟು ಅದೃಷ್ಟವಂತ ಇದಾರೆ ಯಾರಾದ್ರು? ಆದ್ರೆ ಅವರು ನಮ್ಮ ಮೇಲೆ ಅಪಾರ್ಥ ಗೆಲ್ಕೊಂಡು ಕಟ್ ಮಾಡ್ಕೊಂತ ಹೋಗ್ತಾ ಇದಾರಲ್ಲ ಗುರು. ಕಾಲ್ ಮಾಡ್ತೀನಿ, ಇಡಫೋನ. ಅಪಾರ್ಥ ಆದ್ರೂ ಮಾಡ್ಲಿ, ಅರ್ಥ ಆದ್ರೂ ಮಾಡ್ಲಿ, ಬಿಟ್ಟೋಗೋದೇ ನೀನ್ ಅದೃಷ್ಟ ಅಲ್ಲೇನೋ. ಹೌದು, ನಿಜ ನಿಜ. ಆದ್ರೆ ಮತ್ತೆ ಆದ್ರೆ ಆದ್ರೆ ಇಲ್ದೆ ಮಾತಾಡು ಕತ್ತೆ. ಒಳ್ಳೆ ಕತ್ತೆ ಸವಾಸ ಆಯ್ತಲ್ಲಪ್ಪ ಇವತ್ತು, ನಾನು ಊಟ ಮಾಡ್ಬೇಕು ಬಿಡು. ಕ್ಷಮಿಸಿ ಗುರುಗಳೇ. ಆದ್ರೇನಂತೆ? ಆದ್ರೆ ಹೇಳಿದ್ರೆ ಒಂದ್ಸಲ ಒಂದು ಪಾಯಿಂಟ್ ಏಕಸಂತ ಗ್ರಾಹಿ ಅಂತಾರೆ, ಅರ್ಥ ಮಾಡ್ಕೊಳ್ಬೇಕು. ಲಾಸ್ಟ್ ಕ್ವಶನ್ ಅಂದ್ರೆ, ನಾವು ಈ ಯುಗದಲ್ಲಿ ಇವೆಲ್ಲ ಬಿಟ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಬದುಕೋತಿ ಹೇಗೆ ಅಂತ ಅಂದ್ರೆ ಇವೆಲ್ಲ ತಿಳ್ಕೊಂಡುನು ಬಿಟ್ಕೊಂಡವ್ರು ಹೋದ್ರು ಹೋಗ್ಲಿ ಅಂತ ಹೇಳಿ ಆಮೇಲೆ ನೆಮ್ಮದಿಯಾಗಿ ಹೇಗ್ ಬದುಕಬೇಕು ಅಂತ ಅವ್ರ ಡಿಟ್ಯಾಚ್ಮೆಂಟ್ ಅಂತಾರೆ. ಜೀವನದಲ್ಲಿ ಮನುಷ್ಯನಿಗೆ 4 ಸ್ತಂಭಗಳಿರ್ಬೇಕು. ಲವ್, ಟ್ರೂತ್, ಟ್ರಸ್ಟ್, ಡಿಟ್ಯಾಚ್ಮೆಂಟ್ ಅಂತ. ಪ್ರೀತಿ, ಸತ್ಯಸಂಧತೆ, ನಂಬಿಕೆ ಮತ್ತು ಅನಾಸಕ್ತಿ ಅಂತ. ಈ 4 ಸ್ತಂಭಗಳು ಸುಭದ್ರವಾಗಿ ಯಾರಲ್ಲಿರುತ್ತೋ ಅವನಿಗೆ ಅಪಜಯವೇ ಇರೋದಿಲ್ಲ, ಭಯ ಇರೋದಿಲ್ಲ, ದುಃಖ ಇರೋದಿಲ್ಲ, ಅವನು ಈ ಕಷ್ಟದಲ್ಲೂ ನಗ್ತಾ ಇರ್ತಾನೆ. ಈ 4 ಸ್ತಂಭಗಳು ವೀಕ್ ಮಾಡ್ಕೋಬಾರ್ದು ಯಾವತ್ತು. ಪ್ರೀತಿಯಿಂದನೇ ಜನಗಳು ಪ್ರೀತಿ ಬದಲು ಕಾಮ ಮಾಡ್ತಾರೆ, ಅಂದ್ರೆ ಬಯಸೋದು. ನೀನ್ ನನ್ನ ಪ್ರೀತಿ ಮಾಡಿಲ್ಲ ಅಂತಾರ ವಿನಃ ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದಿಲ್ಲ ಜನ. ಮತ್ತೆ ನಮ್ಮನ್ನ ನಂಬುವಂತೆ ನಡ್ಕೋಬೇಕು. ಪ್ರೀತಿ, ನಂಬಿಕೆ. ನಂಬಿಕೆ ಅಂದ್ರೆ ನಾವು ಇನ್ನೊಬ್ಬರನ್ನ ನಂಬೋದಲ್ಲ, ನಮ್ಮನ್ನ ಜಗತ್ತು ನಂಬುವಂತೆ ನಾವು ನಡೆ ಇರ್ಬೇಕು, ಅದು ನಂಬಿಕೆ, ಅದು ಪಿಲ್ಲರ್. ಸತ್ಯಸಂಧತೆ ಅಂದ್ರೆ ಇವನ್ನ ಸಿಗದ್ರು ತಮಾಷೆಗೂ ಸುಳ್ಳು ಹೇಳಲ್ಲ ಅಂತ ಅನ್ನಿಸ್ಕೊಡೋದು. ಲಾಸ್ಟ್ ಡಿಟ್ಯಾಚ್ಮೆಂಟ್, ಯಾರು ಬಿಟ್ಟೋದ್ರು ನಗನಗ್ತಾ ಇರ್ಬೇಕು. ಓಕೆ, ಅಂದ್ರೆ ಯಾರಿಗಾದ್ರೂ ದುಃಖ ಆದ್ರೆ ನಾವು ದುಃಖ ಪಡ್ಬೇಕು, ಇನ್ನು ನಮಗ್ ದುಃಖ ಆದ್ರೆ ದುಃಖ ಪಡಬಾರ್ದು, ನಗಬೇಕು. ಅದೇ ಯಾಕಂದ್ರೆ ನನ್ಗೆ ತಂದೆ ತಾಯಿ ಇಲ್ಲ ಗುರು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಕಳಿಸ್ಕೊ ನೀನು.